नमस्कार वीक्षकरे, कोरोना लॉकडाउन अतिवृष्टि मळेयिंदागि साकष्टु संकष्टवन्न एदुरिस्तिदंतह जन ईग विद्युत् दर एरिकेय संकष्टवन्न एदुरिसुवंतागिदे। राज्य सरकार सार्वजनिकरिगे ओंदिल्लोंदरंते बरेगळन्नु हाक्ता इदे। सरकारद विद्युत् दर एरिकेगे सार्वजनिक वलयदल्लि साकष्टु विरोध व्यक्त आग्ता इदे। प्रति यूनिट्गे एष्टु हेच्चळवन्न माड्लागिदे, करेंट शाकिन परिणाम यारिगेल्ल बीरबहुदु, इदु ई दिनद प्राइम स्टोरी। नानु गुरुराज देसाई। ಈ ವಿಡಿಯೋವನ್ನ ನೋಡೋಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಜೊತೆಗೆ ಫೇಸ್‌ಬುಕ್ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ। ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ನಿಯೋಗ ಕೆಇಆರ್ಸಿ ಏನಿದೆ ಅದು 2020 ಮತ್ತು 21ನೇ ಸಾಲಿನ ವಿದ್ಯುತ್ ದರವನ್ನ ಪರಿಷ್ಕರಣೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿದೆ। ಪ್ರತಿ ಯೂನಿಟ್ ಗೆ 40 ಪೈಸೆಯಷ್ಟು ದರವನ್ನ ಹೆಚ್ಚಳ ಮಾಡಿದೆ ಅಂತ ಹೇಳಿ ಅದು ಹೇಳಿದೆ। ದರ ನಿಗದಿಗೆ ಮೊದಲ ಸ್ಯಾಬ್ ಅನ್ನು 30 ಯೂನಿಟ್ ಗೆ ನಿಗದಿಪಡಿಸಲಾಗಿದೆ। ಗೃಹ ಬಳಕೆ, ಕೈಗಾರಿಕಾ ಬಳಕೆ, ವಾಣಿಜ್ಯ ವಹಿವಾಟು ಅಂತ ಹೇಳಿ ವಿಭಾಗಿಸಿ ಪ್ರತ್ಯೇಕ ದರವನ್ನ ಅದು ನಿಗದಿ ಮಾಡಿದೆ। ಗೃಹ ಬಳಕೆಯಡಿ ಬೆಸ್ಕಾಂ ವ್ಯಾಪ್ತಿಯ ಬಿಬಿಎಂಪಿ ಹಾಗೂ ಇತರ ಪೌರ ಸಂಸ್ಥೆಗಳಲ್ಲಿ ಸರ್ಕಾರಿ ಅಥವಾ ಧರ್ಮಾರ್ಥ ಸಂಸ್ಥೆಗಳು ನಡೆಸುವಂತಹ ವಿದ್ಯಾ ಸಂಸ್ಥೆ ಅಥವಾ ಆಸ್ಪತ್ರೆಗಳಿಗೆ ಪ್ರತಿ ವಿದ್ಯುತ್ ಯೂನಿಟ್ಗೆ 25 ಪೈಸೆ ದರವನ್ನು ಹೆಚ್ಚಿಸಲಾಗಿದೆ। ಮಾಸಿಕ ವಿದ್ಯುತ್ ಬಳಕೆಯಡಿ 30 ಯೂನಿಟ್ ವರೆಗೆ ದರವನ್ನು 3.75 ರೂಪಾಯಿ ಇಂದ 4 ರೂಪಾಯಿ ವರೆಗೆ, 31ರಿಂದ 100ರವರೆಗಿನ ಯೂನಿಟ್ಗೆ 5.20 ರೂಪಾಯಿ ಇಂದ 5.45 ರೂಪಾಯಿಗೆ, 101ರಿಂದ 200 ಯೂನಿಟ್ ಗೆ 6.75 ರೂಪಾಯಿ ಇಂದ 7 ರೂಪಾಯಿಗೆ, ಹಾಗೂ 200 ರೂಪಾಯಿ ಮೇಲ್ಪಟ್ಟ ಬಳಕೆಗೆ ಪ್ರತಿ ಯೂನಿಟ್ ಗೆ ವಿಧಿಸುತ್ತಿರುವ ದರ 7.85 ರೂಪಾಯಿ ಇಂದ 8.05 ರೂಪಾಯಿಗೆ ಏರಿಸಲಾಗಿದೆ। ಬೆಸ್ಕಾಂ ವ್ಯಾಪ್ತಿಯ ಗ್ರಾಮೀಣ ಗೃಹ ಬಳಕೆದಾರರಿಗೆ ಮೊದಲ 30 ಯೂನಿಟ್ ವರೆಗಿನ ದರ 3.65 ರೂಪಾಯಿ ಇಂದ 9.90 ರೂಪಾಯಿಗೆ, 31ರಿಂದ 100 ಯೂನಿಟ್ ಗೆ 4.90 ರೂಪಾಯಿ ಇಂದ 5.15 ರೂಪಾಯಿ ವರೆಗೆ, 101ರಿಂದ 200 ಯೂನಿಟ್ ಗೆ 6.45 ರೂಪಾಯಿ ಇಂದ 6.75 ರೂಪಾಯಿಗೆ ಏರಿಸಲಾಗಿದೆ, ಹಾಗೂ 200 ಮೇಲ್ಪಟ್ಟ ಬಳಕೆಗೆ 7.30 ರೂಪಾಯಿ ಇಂದ 7.55 ರೂಪಾಯಿಗೆ ಏರಿಸಲಾಗಿದೆ। ಬೆಸ್ಕಾಂ ಹೊರತುಪಡಿಸಿ ಉಳಿದ ಎಸ್ಕಾಂಗಳ ನಗರಪಾಲಿಕೆ ಅಥವಾ ಪೌರ ಸಂಸ್ಥೆಗಳ ಗೃಹ ಬಳಕೆಯ ಮೊದಲ 30 ಯೂನಿಟ್ ವರೆಗೆ 3.75 ರೂಪಾಯಿ ಇಂದ 3.95 ರೂಪಾಯಿಗೆ ಏರಿಸಲಾಗಿದೆ, 31ರಿಂದ 100 ಯೂನಿಟ್ ಗೆ 5.20 ರೂಪಾಯಿ ಇಂದ 5.45 ರೂಪಾಯಿ ವರೆಗೆ ಏರಿಸಲಾಗಿದೆ, 101 ಮತ್ತು 200 ಯೂನಿಟ್ ವರೆಗೆ 6.75 ರೂಪಾಯಿ ಇಂದ 7 ರೂಪಾಯಿಗೆ ಏರಿಸಲಾಗಿದೆ, ಹಾಗೂ 200 ಮೇಲ್ಪಟ್ಟ ಯೂನಿಟ್ ಬಳಕೆಗೆ 7.85 ರೂಪಾಯಿ ಇಂದ 8.05 ರೂಪಾಯಿಗೆ ಹೆಚ್ಚಿಸಲಾಗಿದೆ। ಗ್ರಾಮೀಣ ಪ್ರದೇಶಗಳಿಗೆ ಈ ದರಗಳ ಸ್ಲ್ಯಾಬ್ ವಾರು ಕ್ರಮವಾಗಿ 3.65 ರೂಪಾಯಿ ಇಂದ 3.85 ರೂಪಾಯಿ ವರೆಗೆ ಏರಿಸಲಾಗಿದೆ, 4.90 ರೂಪಾಯಿ ಇಂದ 5.15 ರೂಪಾಯಿ ವರೆಗೆ ಏರಿಸಲಾಗಿದೆ, 6.45 ರೂಪಾಯಿ ಇಂದ 7.70 ರೂಪಾಯಿ ವರೆಗೆ ಏರಿಸಲಾಗಿದೆ, ಹಾಗೂ 200 ಮೇಲ್ಪಟ್ಟಂತಹ ಯೂನಿಟ್ ಗೆ 7.30 ರೂಪಾಯಿ ಇಂದ 7.55 ರೂಪಾಯಿಗೆ ಹೆಚ್ಚಿಸಲಾಗಿದೆ। ರಾಜ್ಯದ ಎಲ್ಲಾ ಎಲ್ಟಿ ಕೈಗಾರಿಕಾ ಬಳಕೆದಾರರ ದರ ಹೆಚ್ಚಳ, ಪ್ರತಿ ಯೂನಿಟ್ 25 ಪೈಸೆ ಹೆಚ್ಚಳವಾಗಲಿದೆ। ಬೆಸ್ಕಾಂ ವ್ಯಾಪ್ತಿಯ ಬಿಬಿಎಂಪಿ ಅಥವಾ ಪೌರ ಸಂಸ್ಥೆಗಳ ಪ್ರದೇಶಗಳಲ್ಲಿ ಮೊದಲ 500 ಯೂನಿಟ್ ಗೆ ಪ್ರತಿ ಯೂನಿಟ್ ಗೆ 5.65 ರೂಪಾಯಿ ಇಂದ 5.95 ರೂಪಾಯಿಗೆ, ಹಾಗೂ 500 ಮೇಲ್ಪಟ್ಟ ಬಳಕೆಗೆ ಪ್ರತಿ ಯೂನಿಟ್ ದರ 6.95 ರೂಪಾಯಿ ಇಂದ 7.20 ರೂಪಾಯಿಗೆ ಹೆಚ್ಚಿಕೆಯಾಗಿದೆ। ಬಿಬಿಎಂಪಿ ಹೊರಗಿನ ಪ್ರದೇಶಗಳಿಗೆ ಮೊದಲ 500 ಯೂನಿಟ್ ವರೆಗಿನ ಪ್ರತಿ ಯೂನಿಟ್ ಗೆ 5.35 ರೂಪಾಯಿ ಇಂದ 5.65 ರೂಪಾಯಿಗೆ ಹೆಚ್ಚಳವನ್ನು ಮಾಡಲಾಗಿದೆ, 501ರಿಂದ 1000 ಯೂನಿಟ್ ವರೆಗೆ 6.30 ರೂಪಾಯಿ ಇಂದ 6.55 ರೂಪಾಯಿ ವರೆಗೆ, ಹಾಗೂ 1000 ಯೂನಿಟ್ ಮೇಲ್ಪಟ್ಟ ಬಳಕೆಗೆ ಪ್ರತಿ ಯೂನಿಟ್ ಗೆ 6.65 ರೂಪಾಯಿ ಇಂದ 6.85 ರೂಪಾಯಿ ವರೆಗೆ ಏರಿಕೆಯನ್ನು ಮಾಡಲಾಗಿದೆ। ಎಚ್ಟಿ ಕೈಗಾರಿಕಾ ಬಳಕೆದಾರರಿಗೆ ಬಿಬಿಎಂಪಿ ಅಥವಾ ಪೌರ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಮೊದಲ 1 ಲಕ್ಷ ಯೂನಿಟ್ ಬಳಕೆಗೆ ಪ್ರತಿ ಯೂನಿಟ್ ಗೆ 7.10 ರೂಪಾಯಿ ಇಂದ 7.35 ರೂಪಾಯಿ ವರೆಗೆ, ಹಾಗೂ 1 ಲಕ್ಷ ಯೂನಿಟ್ ಮೇಲ್ಪಟ್ಟ ಬಳಕೆಗೆ ಪ್ರತಿ ಯೂನಿಟ್ ಗೆ 7.45 ರೂಪಾಯಿ ಇಂದ 7.65 ರೂಪಾಯಿ ವರೆಗೆ ಹೆಚ್ಚಳವನ್ನು ಮಾಡಲಾಗಿದೆ। ಎಲ್ಟಿ ವಾಣಿಜ್ಯ ಬಳಕೆಗೆ ಬಿಬಿಎಂಪಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮೊದಲ 50 ಯೂನಿಟ್ ಬಳಕೆಗೆ ಪ್ರತಿ ಯೂನಿಟ್ ಗೆ 8 ರೂಪಾಯಿ ನಿಂದ 8
ರೂಪಾಯಿ 25 ಪೈಸೆವರೆಗೆ ಹೆಚ್ಚಳವನ್ನು ಮಾಡಲಾಗಿದೆ ಹಾಗೂ 50 ಯೂನಿಟ್ ಮೇಲ್ಪಟ್ಟ ಬಳಕೆಗೆ 9 ರೂಪಾಯಿನಿಂದ 9.25 ಪೈಸೆ ರೂಪಾಯಿಗೆ ಹೆಚ್ಚಳವನ್ನು ಮಾಡಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಈ ದರಗಳು ಕ್ರಮವಾಗಿ ಪ್ರತಿ ಯೂನಿಟ್ ಗೆ 7 ರೂಪಾಯಿ 50 ಪೈಸೆಯಿಂದ 7 ರೂಪಾಯಿ 75 ಪೈಸೆ ಹಾಗೂ 8 ರೂಪಾಯಿ 50 ಪೈಸೆಯಿಂದ 8 ರೂಪಾಯಿ 75 ಪೈಸೆವರೆಗೆ ಏರಿಸಲಾಗಿದೆ सरकार व्युत दरव हेच्चे प्रमुख कारण ऐन अंतर राज्य उष्ण स्थावर व्युत नवीक इंधन मूल खरीदिया वर्षदी वर्ष के हेच्चाता है कार्याचरणे निर्वहणे बंडवाड़ वेच पड़ता साल वेच प्रति वर्ष हेच्चाता ना नोड़ता सिब्बंदी वेतन निर्वहणे मेलविचारणे इत्यादि साल मेल बड्डिया व्युत दरव अंत सरकार हेल्ता है राज्य सरकार व्युत दर ऐसी सण मध्यम कईगारिके भारी होड़ बील अंत एफकेसीसी अध्यक्ष पेरिकल सुंदर प्रतिक्रिया पवर् टैरिफ हाइक नवंबर जाली तरती नोटिफिकेशन बंद आश्चर्यकर सी याकंद्रेगे पवर् टैरिफ 25 पैसे 50 पैसे जास्ती माड़ो सरासरी 40 पैसे यूनिट के जास्ती आगते सण अति सण कईगारिके भारी कईगारिके भाला जास्ती आगते टैरिफ सण कईगारिके सवि रूपाय प्रति तिंगले एक्स्ट्रा कट्टबेकागुत्ते दोड्ड कईगारिके लक्षांतर रूपाय प्रति तिंगले जास्ती कट्टबेकागुत्ते याकेंद्रे ಇದರಿಗಾಗ್ಲೇ 15 ರಿಂದ 20% ಕೈಗಾರಿಕೆಗಳು ಮುಚ್ಚಿದೆ ನಶಿಸಿ ಹೋಗಿದೆ ಇನ್ನ ಉಳಿದ ಕೈಗಾರಿಕೆಗಳು ಶೇಕಡಾ 40 ರಿಂದ 60% ಮಾತ್ರ ಅವರ ಕೆಪಾಸಿಟಿ ಯೂಟಿಲೈಸ್ ಮಾಡ್ತಾ ಇದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಕೋವಿಡ್ 19 ಬಂದು ಕೈಗಾರಿಕೆಗಳು ಮುಚ್ಚೋಗುವ ಸಮಯದಲ್ಲಿ ಈ ಪವರ್ ಟ್ಯಾರಿಫ್ ಮಾಡೋದು ಖಂಡಿತ ಇದು ಒಳ್ಳೆಯದಲ್ಲ ಇದಕ್ಕೆ ಕೂಡಲೇ ಸರ್ಕಾರ ಗಮನ ಕೊಡಬೇಕು ಯಾಕೆಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಈಗಾಗ್ಲೇ ನಮ್ಮಲ್ಲಿ ಶೇಕಡಾ 50% ಪವರ್ ಸರ್ಪ್ಲಸ್ ಇದೆ ಅದು ನಮ್ಮ ಅಕ್ಕಪಕ್ಕದ ನೈಬರ್ ಸ್ಟೇಟ್ ಗೆ ಕಡಿಮೆ ದರದಲ್ಲಿ ಅತಿ ಕಡಿಮೆ ದರದಲ್ಲಿ ಅರ್ಧ ರೇಟ್ಗೆ ಮಾರುತ್ತಾರೆ ಅದನ್ನೇ ನಮ್ಮ ಕೈಗಾರಿಕೆಗಳು ಕೊಟ್ಟು ಉತ್ತೇಜನ ಕೊಡಬೇಕು ಅಂತಾನೂ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದಿಸಿ ಅದ ಕೊಟ್ಟಿರೋ ಅಂತ ನೋಟಿಫಿಕೇಶನ್ ನ ವಿಡ್ರಾ ಮಾಡಿಸಬೇಕು ಅಂತ ಮನವಿ ಮಾಡ್ತೀವಿ ಇಲ್ಲಾ ಅಂದ್ರೆ ನಿಜಕ್ಕೆ ಖಂಡಿತವಾಗಿ ಎಲ್ಲಾ ಕೈಗಾರಿಕೆಗಳು ಮುಚ್ಚೋಗುತ್ತೆ ಕರ್ನಾಟಕದಲ್ಲಿ ನಾವು ಈಗ ಮೂರನೇ ರ್ಯಾಂಕ್ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಬೇಕು ಹೊಸ ಪಾಲಿಸಿ ಇದೆ ಇವೆಲ್ಲ ಮಾಡದೇ ಇದ್ದರೆ ನಮಗೆ ಇನ್ವೆಸ್ಟರ್ಸ್ ಬರಲ್ಲ ನಮಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿ ಸರ್ಕಾರ ಕೂಡಲೇ ಗಮನ ಕೊಡಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ನಾವು ಎಫ್ಕೆಸಿಸಿ ಇಂದ ಚೀಫ್ ಮಿನಿಸ್ಟರ್ ಅವರ ಮೀಟ್ ಮಾಡಿ ಇದರ ಮೇಲೆ ವಿಡ್ರಾ ಮಾಡೋದಕ್ಕೆ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ದೇಶ ಮತ್ತು ರಾಜ್ಯಗಳು ಆರ್ಥಿಕ ಸಂಕಷ್ಟದಲ್ಲಿದವೆ ಇಂತಹ ಸಂದರ್ಭದಲ್ಲಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿರುವಂತದ್ದು ಸರಿಯಾದಂತ ಕ್ರಮ ಅಲ್ಲ ಅಂತ ಹೇಳಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಆರೋಪವನ್ನ ಮಾಡಿದ್ದಾರೆ ಅವರು ಇವತ್ತು ಬೆಂಗಳೂರಿನಲ್ಲಿ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಪ್ರತಿಕ್ರಿಯೆಯನ್ನ ನೀಡುತ್ತಾ ಹೇಳಿದ್ದಾರೆ ಒಂದು ವಾರದೊಳಗೆ ಆದೇಶವನ್ನ ವಿಡ್ರಾ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡಿದ್ದಾರೆ ಈ ದೇಶ ನಡೆಯತಾ ಇದಾಗ ರಾಜ್ಯದಲ್ಲಿ ತೊಂದರೆ ಆಗ್ತಿದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗದೆ ಆರ್ಥಿಕವಾಗಿ ಬಹಳ ತೊಂದರೆಯನ್ನ ತಗಲಾಕೊಂಡಂತ ಸಂದರ್ಭದಲ್ಲಿ ಆದರೆ ಪುಣ್ಯಕ್ಕೆ ಈ ರಾಜ್ಯದಲ್ಲಿ ಇವತ್ತು ಉತ್ತಮವಾದಂತ ಮಳೆಯನ್ನ ನಾವು ಗಮನಿಸಿದ್ದೇವೆ ಮಳೆ ಬಂದಾಗ ಸೂರ್ಯ ಹೆಚ್ಚಿಗೆ ಬಂದಾಗ ಒಂದು ಉತ್ತಮವಾದಂತ ವಿದ್ಯುತ್ತನ್ನ ಉತ್ಪಾದನೆಯನ್ನು ಕೂಡ ನಾವು ಗಮನಿಸಿದ್ದೇವೆ ಇಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ರೂಪಾಯಿಷ್ಟು ಹೆಚ್ಚಿಗೆ ಆಗಬೇಕು ಅಂತ ಹೇಳಿ 1.5 ರಿಂದ ಶುರು ಮಾಡಿ 1 ರೂಪಾಯಿಷ್ಟು ಹೆಚ್ಚಿಗೆ ಆಗಬೇಕು ಅಂತ ಹೇಳಿ ಕೆಆರ್ಸಿ ಗೆ ಸರ್ಕಾರ ಫೈಲ್ ಮಾಡಿ ಕೊನೆಗೆ ಕೆಆರ್ಸಿ ಅವರು 40 पैसा केआरसी 40 पैसा अंत
आदेश को सरकार अदान इंप्लीमेंट शुरुमी वे तारीख बिल्लाकेरटे सो नानु कांग्रेस पक्षद परवा कर्नाटक राज्य आरूवर कोटि जनर परवा सरकार तीर्मानी इन जनर विरोधी एला वर्गद जनर विरोधी कईगारिके विरोधी व्यापारी विरोधी रैतर विरोधी एला वर्ग को कूड़ा बहुत दुड तोंदरे आगिदे अदक्के कूडले नानु सरकारवन्न एनु नीवु निम्म रेगुलेटर कमीशन एनु निमगे सूचने कोट्टिदे दरवन हेरिसबेकु अंत हेळि विद्युत दर हेच्चळ माडुव मूलक राज्य बीजेपी सरकार जनतेय मेले होरेयन्न होरिस्ता इदे अंत हेळि सीपीएम आरोपवन्न माडिदे लाकडौन निंदागि आर्थिक पुनश्चेतन पूर्ण प्रमाणदल्लि सुधारणे आगदे इरुवाग मत्तु जनते उद्योग इल्लदे संकष्टगळन्न एदुरिस्ता इरुवंतह बेन्नल्ले सरकार इंतह जनविरोधि नीतिगे मुंदागिरुवंतद्दु सरियादंतह क्रम अल्ल इदन्न नावु विरोध माड्तेवे अंत हेळि सीपीएम न बेंगळूरु दक्षिण जिल्ला कार्यदर्शि आगिरुवंतह के उमेश अवरु प्रतिक्रिया ನೀಡಿದ್ದಾರೆ राज्य सरकार ವಿದ್ಯುತ್ ದರಗಳನ್ನು ಹೆಚ್ಚಳ ಮಾಡಲಿಕ್ಕೆ ಅಂತ ಹೇಳಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು ರಾಜ್ಯ ಬಿಜೆಪಿ ಸರ್ಕಾರ ಸಲ್ಲಿಸಿರುವಂತ ಅರ್ಜಿಯ ಪ್ರಕಾರ ಪ್ರತಿ ಯೂನಿಟ್ಗೆ 1 ರೂಪಾಯಿ 20 ಪೈಸೆಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಕೋರಿತ್ತು ಅದನ್ನ 2020 ಏಪ್ರಿಲ್ 1ನೇ ತಾರೀಕಿದ್ರೇನೇ ಅದನ್ನ ಜಾರಿ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿತ್ತು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಜಾರಿ ಮಾಡೋ ಸರಿಯಲ್ಲ ಅಂತ ಹೇಳಿ ಅದೇ ರೀತಿಯಲ್ಲಿ ಇವರು ಸಲ್ಲಿಸಿದಂತ ಅರ್ಜಿಯನ್ನ ಪೂರ್ಣವಾಗಿ ಪುರಸ್ಕರಿಸಿಲ್ಲ ಬದಲಾಗಿ 20 ಪೈಸೆ ಇಂದ 50 ಪೈಸೆ ವರೆಗೂ ಕೂಡ ಒಂದು ಯೂನಿಟ್ ಗೆ ವಿವಿಧ ಬಳಕೆದಾರರಿಗೆ ಹೆಚ್ಚಳ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ ಅಂದ್ರೆ ಸರಾಸರಿ 40 ಪೈಸೆ ಹೆಚ್ಚಳ ಮಾಡಲಿಕ್ಕೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಇವತ್ತು ಈ ರೀತಿಯಾದಂತ ಅನುಮತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ವಿದ್ಯುತ್ ದರಗಳನ್ನು ಸರಾಸರಿ 40 ಪೈಸೆ ಹೆಚ್ಚಳವನ್ನ ಪ್ರತಿ ಯೂನಿಟ್ ಗೆ ಮಾಡಿದೆ ಲಾಕ್ ಡೌನ್ ನಿಂದಾಗಿ ಕೋವಿಡ್ ನಿಂದಾಗಿ ಜನತೆ ಸಂಕಷ್ಟದಲ್ಲಿದ್ದಾರೆ ಆರ್ಥಿಕ ಪುನಶ್ಚೇತನ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಬಹಳಷ್ಟು ಜನ ಕಾರ್ಮಿಕರಿಗೆ ಶೇಕಡಾ 80 ರಷ್ಟು ಕಾರ್ಮಿಕರಿಗೆ ಇವತ್ತು ಪೂರ್ಣ ವೇತನ ಸಿಕ್ಕಿಲ್ಲ 70 ರಷ್ಟು ಕಾರ್ಮಿಕರು ಏನು ಫ್ಲೆಕ್ಸಿಬಲ್ ಕಾರ್ಮಿಕರು ಅಂತ ಕರೀತಿದ್ರು ಗುತ್ತಿಗೆ ಕಾರ್ಮಿಕರು ಟ್ರೈನಿಗಳು ಈ ರೀತಿಯಾದಂತವರು ಅವರನ್ನ ಕೆಲಸದಿಂದ ತೆಗೆಯಲಿಕ್ಕೆ ತೆಗೆದಾ ಇದ್ದಾರೆ ಅನೇಕ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮುಚ್ಚೋಗಿದವೆ ಸೋ ಇಂತ ಒಂದು ಸಂದರ್ಭದಲ್ಲಿ ಈ ವಿದ್ಯುತ್ ದರಗಳ ಹೆಚ್ಚಳ ಏನಿದೆ ಇದು ಜನತೆಯ ಮೇಲೆ ಹೊರೆ ಹೊರಸುವಂತ ಒಂದು ಕ್ರಮ ಆಗ್ತದೆ ಬಿಜೆಪಿ ಸರ್ಕಾರ ಬಂದಾಗಲಿಂದಲೂ ಕೂಡ ಜನರ ಮೇಲೆ ದಾಳಿ ಮಾಡೋದೇ ಇದರ ಚಾಳಿ ಆಗಿಬಿಟ್ಟಿದೆ ಬಿಜೆಪಿ ಸರ್ಕಾರದ ದಾಳಿ ಮಾಡುವಂತ ಚಾಳಿಯ ಭಾಗವಾಗಿ ಇಂತ ಒಂದು ವಿದ್ಯುತ್ ದರ ಏರಿಕೆಯ ಹೊರೆಯನ್ನ ಜನತೆ ಮೇಲೆ ಹೊರಿಸಿದ್ದಾರೆ ಇದರ ಪರಿಣಾಮವಾಗಿ ಮುಂದಕ್ಕೆ ನೀರಿನ ದರ ಹೆಚ್ಚಳ ಆಗಬೇಕಾಗುತ್ತದೆ ಅದರ ಪರಿಣಾಮ ಇನ್ನು ಬೇರೆ ಬೇರೆ ದರಗಳೆಲ್ಲ ಹೆಚ್ಚಳ ಆಗ್ತವೆ ಅನ್ನೋಂತ ನಾವು ನೋಡ್ತಿದೀವಿ ರಾಜ್ಯ ಸರ್ಕಾರ ವಿದ್ಯುತ್ ದರಗಳನ್ನ ನೀರಿನ ದರಗಳನ್ನ ಹೆಚ್ಚಳ ಮಾಡಿದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸಿನ ದರಗಳನ್ನ ಹೆಚ್ಚಳ ಮಾಡ್ತಿದೆ ಇದರಿಂದಾಗಿ ಬೆಲೆ ಏರಿಕೆ ವಿಪರೀತ ಜಾಸ್ತಿ ಆಗ್ತಿದೆ ಜನಗಳಿಗೆ ಆದಾಯ ಇಲ್ಲದೇ ಇರುವಾಗ ಈ ರೀತಿಯಾದಂತ ದರ ಏರಿಕೆಯ ಹೊರೆಯನ್ನ ಬರೆಯನ್ನ ಜನತೆ ಮೇಲೆ ಹೊರಿಸುವಂತದ್ದು ಬಿಜೆಪಿ ಸರ್ಕಾರ ಒಂದು ವಂಚಕ ನೀತಿಗಳನ್ನು ಅನುಸರಿಸುವಂತ ಜನದ್ರೋಹಿಯಾದಂತ ಸರ್ಕಾರ ಅನ್ನೋದು ತೋರುತ್ತದೆ ಅದು ಈ ವಿದ್ಯುತ್ ದರಗಳ ಏರಿಕೆಯನ್ನ ಈ ಆರ್ಆರ್ ನಗರ ಮತ್ತೆ ಶಿರಾ ಬೈ ಎಲೆಕ್ಷನ್ ಮುಗಿಯೋವರೆಗೂ ಅದೇ ರೀತಿ ವಿಧಾನ ಪರಿಷತ್ ಚುನಾವಣೆಗಳು ಮುಗಿಯೋವರೆಗೂ ಕೂಡ ಕಾದಿದ್ದು ವಂಚ ಹಾಕಿ ಇಂತಹ ನಯವಂಚಕ ನೀತಿಗಳನ್ನ ಅನುಸರಿಸಿದ್ದಾರೆ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿದ್ಯುತ್ ರಂಗವನ್ನ ಖಾಸಗೀಕರಣ ಮಾಡೋದ್ರ ಭಾಗವಾಗಿ ಅದಕ್ಕೆ ಬುನಾದಿಯಾಗಿ ಈ ರೀತಿಯಾದ ದರಗಳ ಹೆಚ್ಚಳವನ್ನು ಮಾಡ್ತಿದೆ ಹಾಗಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಎಂ ಪಕ್ಷ ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ದೀವಿ ನಾವು ಒತ್ತಾಯವನ್ನು ಮಾಡ್ತಿದ್ದೀವಿ ಈ ವಿದ್ಯುತ್ ದರ ಏರಿಕೆಯನ್ನು ಕೂಡಲೇ ವಾಪಸ್ ತಗೊಳ್ಬೇಕು ನೀರಿನ ದರ ಏರಿಕೆಯನ್ನು ಮಾಡಬಾರದು ಅದರ ಭಾಗವಾಗಿಯೇ ಈಗೇನಾಗಲೇ ಡೀಸೆಲ್ ಮತ್ತು ಪೆಟ್ರೋಲ್ ದರಗಳು ಹೆಚ್ಚಳ ಆಗಿದ್ದಾವೆ ಅದರಿಂದಾಗಿ ಏನು ಸಾರಿಗೆ ದರಗಳು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅದೆಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋಂತ ಒತ್ತಾಯವನ್ನು ಮಾಡಿ ಇವತ್ತು ರಾಜ್ಯ ಬಿಜೆಪಿ ಸರ್ಕಾರ ಕೇಳ್ತಾ ಇದ್ದೀವಿ ರಾಜ್ಯ ಬಿಜೆಪಿ ಸರ್ಕಾರ ಜನತೆಯ ಸಂಕಷ್ಟಕ್ಕೆ ನೆರವಾಗುವ ಬದಲು ಜನತೆಯ ಸಂಕಷ್ಟವನ್ನು ಇನ್ನೊಂದಿಷ್ಟು ಹೆಚ್ಚಿಸುವಂತ ರೀತಿಯಲ್ಲಿ ಗಾಯಕ್ಕೆ ಉಪ್ಪನ್ನ ಸವರುವಂತ ರೀತಿಯಲ್ಲಿ ವರ್ತಿಸ್ತಾ ಇರುವಂತದ್ದು ಸರಿಯಿಲ್ಲ ಜನದ್ರೋಹಿ ನೀತಿಗಳನ್ನು ಕೈ ಬಿಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ
ರಾಜ್ಯ ಸರ್ಕಾರದ ಖಾಸಗೀಕರಣದ ನೀತಿಗಳಿಂದಾಗಿ ಇಂದು ವಿದ್ಯುತ್ ದರ ಹೆಚ್ಚಾಗಲು ಪ್ರಮುಖವಾಗಿ ಕಾರಣವಾಗಿದೆ. ರೈತರು, ಸಣ್ಣ ಕೈಗಾರಿಕೆಗಳು, ಬಡ ಜನರು ಇನ್ನಷ್ಟು ಸಂಕಷ್ಟಗಳನ್ನು ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗಲಿದೆ. ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಸರ್ಕಾರ ಇದನ್ನು ಪರಿಗಣಿಸಿ ವಿದ್ಯುತ್ ಏರಿಸುವ ಪ್ರಸ್ತಾಪವನ್ನು ಕೈಬಿಡಬೇಕಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಕ್ಕೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು